ಕೇರಳದ ವಯನಾಡಿನಲ್ಲಿ ರಣರಕ್ಕಸ ಮಳೆ, ಭೂಕುಸಿತಕ್ಕೆ 45ಕ್ಕೂ ಹೆಚ್ಚು ಮಂದಿ ದುರ್ಮರಣ, 80 ಜನರ ರಕ್ಷಣೆ, ಮುಂದುವರಿದ ಕಾರ್ಯಾಚರಣೆ. ಮೃತರ ಕುಟುಂಬಕ್ಕೆ ಪ್ರಧಾನಿ ಸಂತಾಪ. ಕೇರಳ ಸಿಎಂಗೆ ಕರೆ ಮಾಡಿ ಮಾಹಿತಿ ಪಡೆದ ಮೋದಿ. ರಕ್ಷಣಾ ಕಾರ್ಯಕ್ಕೆ ಭಾರತೀಯ ಸೇನೆ ನೆರವು. ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿಯಲ್ಲಿ ಯುವಕರ ಹುಚ್ಚಾಟ, ಬಸ್ಗೆ ಶಿಕ್ಷೆ ಕೊಟ್ಟ ಪೊಲೀಸರು. ಖಾಕಿ ಟಾಸ್ಕ್ ವಿಡಿಯೋ ಫುಲ್ ವೈರಲ್. ಮಲೆನಾಡಿನಲ್ಲಿ ಮುಂದುವರಿದ ವರುಣನ ಅಬ್ಬರ. ಸಕಲೇಶ್ಪುರ ಬಳಿ ಭಾರೀ ಭೂಕುಸಿತ. ಚಾರ್ಮಡಿ ಘಾಟಿಯಲ್ಲಿ ರಸ್ತೆಗುರುಳಿದ ಬೃಹತ್ ಮರ. ಬಾಗಲಕೋಟೆಯ ಮಿರ್ಜಿ ಗ್ರಾಮಕ್ಕೆ ಜಲದಿಗ್ಬಂಧನ. ಕಾಳಜಿ ಕೇಂದ್ರಗಳಿಗೆ ತೆರಳಿದ ಜನ. ದೇವದುರ್ಗದ ಬಸವಣ್ಣ ದೇವಾಲಯ ಜಲಾವೃತ.